1998 ಈ ಧ್ಯಾನ ನನಗೆ ನಮ್ಮ ತಾಯಿ ತಂದೆಯಿಂದ ಪರಿಚಯ ಆಗಿದೆ. ಆವತ್ತಿಂದ ಇವತ್ತವರೆಗೂ ಧ್ಯಾನ ಮಾಡ್ತಾ ಇದ್ದೀನಿ. ನಮ್ಮೂರಲ್ಲಿ ಎಲ್ಲೋ ತುಂಬಾ ಪ್ರೋಗ್ರಾಮ್ಸ್ ಎಲ್ಲ ಕಂಡಕ್ಟ್ ಮಾಡಿದ್ದೀವಿ. ಪತ್ರಿ ಸರ್ ನಮ್ಮ ಊರಿಗೆ ಒಂದು 15 times ವಿಸಿಟ್ ಮಾಡಿ ಒಂದೇ ವರ್ಕ್ಶಾಪ್ಸ್ ಎಲ್ಲ ಮಾಡ್ತಿದ್ದಾರೆ. ತುಂಬಾ ಮಾಸ್ಟರ್ಸ್ ಎಲ್ಲ ಬಂದು ನಮ್ಮ ಸೆಂಟರ್ಗೆ ಬಂದು ಕ್ಲಾಸಸ್ ಮಾಡಿದ್ದಾರೆ. ನಾನು ಪತ್ರಿಜಿ ಲೆಕ್ಚರ್ಸ್ ಅಂದ್ರೆ ತುಂಬಾ ಇಷ್ಟಪಡ್ತೀನಿ. ಅವರು ಜೀವನ ಹೇಗ್ ಮಾಡಬೇಕು, ಜೀವನ ಅನ್ನೋದು ಒಂದು ಕಲೆ, ಜೀವನ ವೈಭವದಿಂದ ಇರಬೇಕು. ಯು ಆರ್ ದ ಬುದ್ಧ ಅಂಡ್ ಯು ಆರ್ ದ ಜೋಪ. ನೀವೇ ಬುದ್ಧರಾಗಿ ಇರಬೇಕು, ಜೋಪ ಆಗಿ ಇರಬೇಕು. ಅಂದ್ರೆ ನೀವು ಪ್ರಾಪಂಚಿಕದಲ್ಲಿ 50%, ಆಧ್ಯಾತ್ಮಿಕದಲ್ಲಿ 50% ಅಂತ ಹೇಳಿದ್ದಾರೆ. ಏನ್ ಅವ್ರು ಹೇಳಿದ್ದಾರೆ, ನನ್ನ ಜೀವನದಲ್ಲಿ ಅದೇ ನಡ್ಸ್ಕೊಂತ ಬಂದಿದ್ದೀನಿ. ಎಷ್ಟೋ ಮುಂದೆ ಹೋಗಿ ನಾನು ತುಂಬಾ ಜ್ಞಾನ ಪಡೆದಿದ್ದೀನಿ ಇದರಿಂದ ಸಾರ್ ಹೇಳ್ಕೊಟ್ಟಿರೋ ಮಾತಿಂದ. ಅವ್ರು ಯಾವಾಗ ಜ್ಞಾನ ಚಕ್ರ ಬಂದಿರೇನು, ಏನಾದ್ರೂ ಒಂದು ಮೆಸೇಜ್ ಕೊಟ್ರೆ ಅವ್ರು ಹೇಳ್ತಾರೆ, ಇದೀವಾಗ ನೀವು ತಿಳ್ಕೊಂಡಿದ್ದೀರಾ, ಮನೆಗೆ ಹೋಗಿ ನೀವು ಈಗ ಅಭ್ಯಾಸ ಮಾಡಿದ್ರೆ ಅದು ನಿಮ್ಗೆ ಅನುಭವದ ಜ್ಞಾನ ಆಗುತ್ತದೆ ಅಂತ. ನಾನು ಅದೇ ತರ ಅವ್ರು ಏನ್ ಮೆಸೇಜ್ ಇಲ್ಲಿ ಕೊಟ್ಟಿರ್ತಾರೋ ಅದು ಮನೆಗೆ ಹೋಗಿ ಪ್ರಾಕ್ಟೀಸ್ ಏನೆಲ್ಲ ಪ್ರಾಕ್ಟೀಸ್ ಮಾಡ್ತೀನಿ, ಎಷ್ಟು ಮುಂದೆ ಹೋಗಿದ್ದೀನಿ ಅಂದ್ರೆ ನಮ್ಗೆ ಗೊತ್ತಿಲ್ಲ. ನನ್ನ ಜೀವನ ದಿನ ಒಂದು ಫೆಸ್ಟಿವಲ್ ಆಗ್ತಾರೆ, ಎವ್ರಿ ಮೂಮೆಂಟ್ ಇಸ್ ಸೆಲೆಬ್ರೇಷನ್ ಫಾರ್ ಮಿ. ಆ ತರ ನಾನು ಜೀವಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಅವ್ರು ಏನ್ ಹೇಳಿದ್ದಾರೆ, ಒಂದು ಧ್ಯಾನ ಯಜ್ಞದಲ್ಲಿ ಯುಕ್ತ ಚೇಷ್ಟ, ಯುಕ್ತ ಆಲೋಚನಾ, ಯುಕ್ತ ಆಹಾರ ಇರಬೇಕು ಅಂತ ಹೇಳಿದ್ದಾರೆ. ನಾನು ಯಾವುದೇ ಕೆಲಸ ಮಾಡ್ಬೇಕಂದ್ರು ಒಂದ್ಸಲ ಯೋಚನೆ ಮಾಡ್ತೀನಿ, ಇದು ಯುಕ್ತ ಚೇಷ್ಟ, ಇದು ನಾನು ಮೋಕ್ಷ ಹೋಗಕ್ಕೆ ಜ್ಞಾನ ಪಡೆಯೋಕೆ ಇದು ನನಗೆ ಹೆಲ್ಪ್ ಮಾಡುತ್ತಾ ಅಂತ ಒಂದು ನಿಮಿಷ ಯೋಚನೆ ಮಾಡಿ ಅದು ಯುಕ್ತ ಚೇಷ್ಟ ಅಂದ್ರೆ ನಾನು ಅಷ್ಟೇ ಅದು ಮಾಡಕ್ಕೆ ಮುಂದೆ ಹೋಗ್ತೀನಿ. ಆ ತರನೇ ಪ್ರತಿ ನಿಮಿಷ ಆಹಾರದಲ್ಲಿನೂ ಆದ್ರೂ ಆಲೋಚನೆದಲ್ಲಿ ಎವ್ರಿಥಿಂಗ್ ಏನೇನು ಅವ್ರು ಹೇಳಿದಾರೋ ಅದು ನಾನು ಒಂದ್ಸಲ ಮನನ ಮಾಡಿ ಅದು ನನ್ನ ಜೀವನದಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀನಿ. ತಿರುಪತಿ ಧ್ಯಾನ ಯಜ್ಞದಿಂದ ಇವತ್ತಿನವರು ಎಲ್ಲ ಧ್ಯಾನ ಯಜ್ಞ ಅಟೆಂಡ್ ಮಾಡಿದ್ದೀನಿ. ಅವ್ರು ಏನ್ ಹೇಳಿದಾರೆ ಅದ್ ನಾನು ಪಾಲಿಸಿ ತುಂಬಾ ಮುಂದೆ ಹೋಗಿದ್ದೀನಿ. ಎಷ್ಟು ಕಷ್ಟ ಬಂದಿದೆ ಆದ್ರೂ ಅದನ್ನು ಎದುರ್ಕೊನೆ ಧೈರ್ಯ ನನಗ್ ಬಂದಿದೆ. ಮುಂಚೆ ಎಲ್ಲ ಓಷಬುಕ್ಸ್ ನನ್ಗೆ ಅರ್ಥ ಆಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಇವಾಗ ಧ್ಯಾನ ಮಾಡೋದ್ರಿಂದ ಎಷ್ಟು ಈಸಿಯಾಗಿ ಅರ್ಥ ಆಗ್ತಾ ಇದೆ, ಅದನ್ನ ನಾನು ಬೇರೆಯವ್ರಿಗೆ ಹೇಳಕ್ಕೂ ನನ್ಗೆ ಆಗ್ತಾ ಇದೆ. ನಾನು ಎಷ್ಟು ಪತ್ರಿಜಿಯಿಂದ ಎಷ್ಟು ಸಂತೋಷ ಪಡೆದಿದ್ದೀನಿ, ಎಷ್ಟು ಆನಂದವಾಗಿದ್ದೀನಿ ಅನ್ನೋದಕ್ಕೆ ಹೇಳಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಮಾಸ್ಟರ್ಸ್.